ಒಬ್ಬರು ಮನೋಹರ್ ತಹಸೀಲ್ದಾರ್ ಇನ್ನೊಬ್ಬರು ಶ್ರೀನಿವಾಸ್ ಮಾನೆ ಮನೋಹರ್ ತಹಸೀಲ್ದಾರ್ ನಾಲ್ಕು ಸಾರಿ ಎಂಎಲ್ಎ ಆಗಿದ್ದವರು ಶ್ರೀನಿವಾಸ್ ಮಾನೆ ಎಂಎಲ್ಸಿ ಆಗಿದ್ದವರು ಮತ್ತೆ ಕಳೆದ ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ದವರು ಸುಮಾರು 5.5 ಸಾವಿರ ಮತಗಳ ಅಂತರದಲ್ಲಿ ಸೋತಿದ್ದರು ಇವರಿಬ್ಬರ ಮಧ್ಯೆ ಸ್ಪರ್ಧೆ ಇದೆ ನಾವು ಎಲ್ಲರ ಅಭಿಪ್ರಾಯ ಕೇಳಿ ಅವರು ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೋಳಿವಾಡ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಬಂದಿದ್ದರು ಇಬ್ಬರಿಗೂ ಏನು ಹೇಳಿದೀವಿ ಅಂತಂದ್ರೆ ಇಬ್ಬರು ಪ್ರಬಲ ಸ್ಪರ್ಧಿಗಳಿದ್ದೀರಿ ನಾವು ಯಾರಿಗೆ ಕೊಟ್ಟರೂ ಕೂಡ ಇಬ್ಬರು ಒಟ್ಟಾಗಿ ಕೆಲಸ ಮಾಡಬೇಕು ಮನೋಹರ್ ತಹಸೀಲ್ದಾರ್ ಕೊಟ್ಟರೆ ಶ್ರೀನಿವಾಸ್ ಮಾನೆ ಮಾಡಬೇಕು ಶ್ರೀನಿವಾಸ್ ಮಾನೆ ಕೊಟ್ಟರೆ ಮನೋಹರ್ ತಹಸೀಲ್ದಾರ್ ಕೆಲಸ ಮಾಡಬೇಕು ಇದಕ್ಕೆ ಇಬ್ಬರು ಒಪ್ಪಿಕೊಂಡಿದ್ದಾರೆ ಸೋ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಅಭ್ಯರ್ಥಿ ಹೈಕಮಾಂಡ್ನವರು ಘೋಷಣೆ ಮಾಡ್ತಾರೆ ಸಿಂಧಗಿನಲ್ಲೂ ಕೂಡ ನಿನ್ನೆ ಮೀಟಿಂಗ್ ಮಾಡಿದ್ದೀವಿ ಎಲ್ಲ ಜಿಲ್ಲಾ ಮುಖಂಡರುಗಳ ಜೊತೆ ನಾನು ಡಿ ಕೆ ಶಿವಕುಮಾರ್ ಸಲೀಂ ಅಹಮದ್ ಈಶ್ವರ್ ಖಂಡ್ರೆ ಮತ್ತು ಎಲ್ಲ ಜಿಲ್ಲೆಯ ಲೀಡರ್ಗಳು ಬಾಗಲಕೋಟೆ ಲೀಡರ್ಗಳು ಎಲ್ಲರ ಜೊತೆಯಲ್ಲೂ ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ದೀವಿ ಈಗಾಗಲೇ ಅಶೋಕ್ ಮನಗೋಳಿಯನ್ನು ಅನೌನ್ಸ್ ಮಾಡಿಬಿಟ್ಟಿದ್ರು ಹೈಕಮಾಂಡ್ನವರು ಚುನಾವಣೆ ಬರ್ತದೆ ಅಂತೇಳಿ ಅಶೋಕ್ ಮನಗೋಳಿಯವರು ಮನಗೋಳಿಯವರ ಮಗ ಮಾಜಿ ಮಂತ್ರಿ ಸಿಟ್ಟಿಂಗ್ ಎಂಎಲ್ಎ ಆಗಿದ್ದಂಥವರು ಅವ್ರ ಮಗ ಅವರಿಗೆ ಹೈಕಮಾಂಡ್ನವರು ಅನೌನ್ಸ್ ಮಾಡಿದರು ಮತ್ತು ಸುಣಗಾರ್ ಕೂಡ ಎಕ್ಸ್ ಎಂಎಲ್ಎ ಅವರು ಆಕಾಂಕ್ಷಿಯಾಗಿದ್ದರು ಒಮ್ಮೆ ಎಂಎಲ್ಎ ಆಗಿದ್ದರು ಸುಮಾರು 12 ವರ್ಷಗಳ ಕಾಲ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು ಅವರು ಕೂಡ ಸ್ವಲ್ಪ ಅಸಮಾಧಾನ ಇತ್ತು ಅವರಿಗೆ ನಾವು ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅವರಿಗೆ ಮುಂದೆ ಏನಾದರೂ ರಾಜಕೀಯವಾಗಿ ಅವರಿಗೆ ಪ್ರೊಟೆಕ್ಷನ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೇಳಿದ್ದೀವಿ ಅವರಿಗೆ ಇವತ್ತು ನಿನ್ನೆನೂ ಬಂದಿದ್ದರು ಇವತ್ತು ಬಂದಿದ್ದರು ಈ ಕಾಂಗ್ರೆಸ್ ಆಫೀಸಿಗೆ ಈಗ ಬಂದಿದ್ದರು ಅವರು ಒಪ್ಪಿಕೊಂಡಿದ್ದಾರೆ ಸೊ ಹೈಕಮಾಂಡ್ನವರು ಎರಡೂ ಕ್ಷೇತ್ರಗಳಿಗೆ ಇನ್ನು ಎರಡು ಮೂರು ದಿನಗಳಲ್ಲಿ ಘೋಷಣೆ ಮಾಡ್ತಾರೆ 7ನೇ ತಾರೀಕು ಆನಗಲ್ನಲ್ಲಿ ನಾಮಿನೇಷನ್ ಆಗ್ತಾ ಇದ್ದೀವಿ ನಾನು ಹೋಗ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಕೂಡ ಬರ್ತಾ ಇದ್ದಾರೆ ಹಾಗೆಯೇ 8ನೇ ತಾರೀಕು ಸಿಂಧಗಿನಲ್ಲಿ ನಾಮಿನೇಷನ್ ಆಗ್ತಾ ಇದ್ದೀವಿ ಅಲ್ಲಿಗೆ ನಾನು ಮತ್ತು ಶಿವಕುಮಾರ್ ಇಬ್ಬರು ಹೋಗ್ತಾ ಇದ್ದೀವಿ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ತೇವೆ.